ಈ ಹೊಸ ತಳಿ ಏನಿದೆ ಒಮ್ರಿಕಾನ್ ಬಗ್ಗೆ ಒಂದು ಪ್ರಿಲಿಮಿನರಿ ರಿಪೋರ್ಟ್ ನಮಗೆ ಬಂದಿದೆ ಒಂದು ಪೂರ್ಣ ಪ್ರಮಾಣದ ರಿಪೋರ್ಟ್ ಅನ್ನು ತೆಗೆದುಕೊಳ್ಳೋದಕ್ಕೆ ನಾವು ಇಲಾಖೆಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಯಾವ ದೇಶದಲ್ಲಿ ಇದು ಬಂದಿದೆ ಅದರ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಏನಿದೆ ಅದನ್ನು ಕೂಡ ಪಡ್ಕೊಳ್ಳೋಕೆ ಹೇಳಿದ್ದೀನಿ ಈಗಿರುವಂತ ಮಾಹಿತಿ ಬೇರೆ ಬೇರೆ ದೇಶದಲ್ಲಿ ಏನು ಡೆಲ್ಟಾ ಟ್ರೀಟ್ಮೆಂಟ್ ಇದೆ ಇದನ್ನೇ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ಒಂದು ಮಾಹಿತಿ ಇದೆ ಆದರೂ ಕೂಡ ಡೀಟೇಲ್ಸ್ ಎಲ್ಲ ತರಿಸ್ಕೊಳ್ಳಿ ಎರಡನೇದಾಗಿ ಈಗ ಎಲ್ಲರೂ ಹೇಳ್ತಾರೆ ಇದು ಸ್ಪೀಡಾಗಿ ಟ್ರಾನ್ಸ್ಫರ್ ಆಗುತ್ತೆ ಆದರೆ ಪರಿಣಾಮಕಾರಿ ಇಲ್ಲ ಅನ್ನುವಂಥದ್ದು ಹೇಳ್ತಾರೆ ಅದನ್ನು ಕೂಡ ಎಲ್ಲ ರೀತಿಯ ಪರೀಕ್ಷೆ ಮಾಡಬೇಕು ಮತ್ತು ತೀವ್ರವಾಗಿ ಟ್ರಾನ್ಸ್ಫರ್ ಆಗೋದ್ರಿಂದ ನಮ್ಮದು ಕಾಂಟ್ಯಾಕ್ಟ್ ಟ್ರೇಸಿಂಗು ಮತ್ತು ಟ್ರೀಟ್ಮೆಂಟು ಇವುಗಳನ್ನು ಜಾಗೃತಿಗೊಳಿಸಬೇಕು ಅಂತ ಹೇಳಿದ್ದೀನಿ ಸೆಕೆಂಡ್ ನಮ್ಮ ಪ್ರಾಬ್ಲಮ್ ಇರುವಂಥದ್ದು ಈಗ ಕ್ಲಸ್ಟರಲ್ಲಿ ಬರ್ತಾಯಿದೆ ಅಲ್ಲಲ್ಲಿ ಕ್ಲಸ್ಟರ್ ಮ್ಯಾನೇಜ್ಮೆಂಟ್ಗೆ ನಿನ್ನೆ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ ಎರಡು ಥರದ ಕ್ಲಸ್ಟರ್ ಒಂದು ಸ್ಕೂಲು ಹಾಸ್ಟೆಲ್ಸ್ಗಳಲ್ಲಿರೋ ಕ್ಲಸ್ಟರು ಇನ್ನೊಂದು ಬೆಂಗಳೂರಿನ ಅಪಾರ್ಟ್ಮೆಂಟ್ ಕ್ಲಸ್ಟರ್ಸ್ ಈಗಾಗಲೇ ನಾವು ಮೊದಲು ಬೆಂಗಳೂರಿನಲ್ಲಿ ಸುಮಾರು 10 ಕೇಸ್ ಬಂದರೆ ಕ್ಲಸ್ಟರ್ ಅಂತಿದ್ವಿ ಈಗ 3 ಕೇಸ್ ಬಂದರೂ ಕೂಡ ಕ್ಲಸ್ಟರ್ ಅಂತ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಿಸಿದ್ದೇನೆ ಮತ್ತು ಅಲ್ಲಿರೋರಿಗೆ ಕಂಪ್ಲೀಟಾಗಿ ಟೆಸ್ಟು ಟ್ರೀಟ್ಮೆಂಟು ಮತ್ತು ವ್ಯಾಕ್ಸಿನೇಷನ್ ಮಾಡಬೇಕು ಅಂತ ಮತ್ತು ಈ ಅಪಾರ್ಟ್ಮೆಂಟ್ನಲ್ಲಿರೋರು ಕಾಮನ್ ಮೀಟಿಂಗ್ ಏರಿಯಾದಲ್ಲಿ ಪದೇ ಪದೇ ಮೀಟ್ ಮಾಡ್ತಿರ್ತಾರೆ ಅಲ್ಲಿ ಮೀಟ್ ಮಾಡುವಾಗ ಕಂಪ್ಲೀಟಾಗಿ ಡಬಲ್ ಡೋಸ್ ಇದ್ದವ್ರಿಗೆ ಮಾತ್ರ ಮೀಟ್ ಮಾಡಬೇಕು ಮತ್ತು ಹೊರಗಡೆ ಅವರಿಗೆ ಅವಕಾಶವನ್ನು ಕೊಡಬಾರ್ದು ಅನ್ನುವಂಥದ್ದು ಕೂಡ ನಿನ್ನೆ ನಾನು BBMP ಕಮಿಷನರ್ ಸೂಚನೆ ಕೊಟ್ಟೆ ಇನ್ನು ಶಾಲೆ ಕಾಲೇಜಲ್ಲಿ ಈಗಾಗಲೇ ನಿನ್ನೆ ಹೇಳಿದ್ದಾರೆ ಒಂದು ಎಲ್ಲ ಪೇರೆಂಟ್ಸ್ ಕೊಡಬೇಕು ಸ್ಟಾಫಿಗೆ ಕೊಡಬೇಕು ಮತ್ತು ಹಾಸ್ಟೆಲ್ಗಳು ವಿಶೇಷವಾಗಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಅಲ್ಲಿರುವಂಥ ಎಲ್ಲ ಮಕ್ಕಳಿಗೂ ಟೆಸ್ಟ್ ಮಾಡಬೇಕು ಅಂತ ನಾನು ಹೇಳಿದ್ದೆ ಮತ್ತು ಅಲ್ಲಿ 100% ಡಬಲ್ ವ್ಯಾಕ್ಸಿನೇಷನ್ಗೆ ಡ್ರೈವ್ ಮಾಡಬೇಕು ಮತ್ತು ಅಲ್ಲಿ ಕೋಮಾರ್ಬಿಟ್ ಇದ್ದವ್ರಿಗೆ ಮತ್ತು ಹಾಸ್ಪಿಟ್ಲಲ್ಲಿ ಕೋಮಾರ್ಬಿಟ್ ಇದ್ದವ್ರಿಗೂ ಕೂಡ ಟೆಸ್ಟ್ ಮಾಡಬೇಕು ಎಲ್ಲಿಯೂ ಕೂಡ ಒಂದು ಸಣ್ಣ ಒಂದು ಸಂಶಯ ಬರಬಾರ್ದು ಆ ರೀತಿ ಒಂದು ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಹೇಳಿ ಹೆಲ್ತ್ ಡಿಪಾರ್ಟ್ಮೆಂಟ್ಗೂ ಕೂಡ ನಾನು ಸೂಚನೆ